ರೈತರಿಗೆ ಏನು ಹೇಳ್ತೀರಿ ಸರ್? ಯಾವ ಪುಂಡ್ರು MES ಆಗಲಿ ಯಾವ ಎಸ್ ಆಗಲಿ ಪುಂಡ್ರಿಗೆ ಪುಂಡ್ರೇನೆ ನಾವು ಯಾರು ಸ್ವಲ್ಪ ಕೂಡ ತರಲೆ ಮಾಡಿದರೆ ಅವ್ರಿಗೆ ಸರಿಯಾಗಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ. ಎಲ್ಲರಿಗೆ ಎಲ್ಲ ಪುಂಡ್ರಿಗೆ ಅದು ಎಚ್ಚರಿಕೆ. ಅದು ಸಂದರ್ಭದಲ್ಲಿ ಹೋದ ವರ್ಷ ಅದು ಕಲ್ ತುರಾಟ ಎಲ್ಲ ಆಗಿತ್ತು, ಆರ್ಥಿಕ ಘಟನೆ ಕೂಡ ಅದು ಮರಿಕಳಿಸಬಾರ್ದು. ಅದರ ಸಲುವಾಗಿ ಕೂಡ ನಾವು ಬಂದೋಬಸ್ತ್ ನಾವು ಮಾಡ್ತೀವಿ. ಹೊರಗಡೆ ನನ್ನ ಪ್ರಕಾರ ಎಲ್ಲ ಸೇರಿ ಸುಮಾರು 4,000 ಜನ ಕನಿಷ್ಠ ಪಕ್ಷ ಏನಿದೆ ಈ ಬಂದೋಬಸ್ತ್ ನಾವು ಅಲ್ಲಿ ನ್ಯೂಸ್ನೆ ನಾವು ಮಾಡ್ತೀವಿ. KSRP ಕೂಡ 35 ಪ್ಲಾಟೂನ್ ನಾವು ಕೊಡ್ತೀವಿ, ಮತ್ತು 4,000 ಸಿಬ್ಬಂದಿ ಏನಿದೆ ಅದು ಇರ್ತಾರೆ. ಅಧಿಕಾರಿಗಳು ಕನಿಷ್ಠ ಪಕ್ಷ 7-8 SPಗಳು ಬರ್ತಾರೆ ಹೊರಗಡೆಯಿಂದ, ಮತ್ತು 38 ಇದು DSPಗಳು ಬರ್ತಾರೆ, ಮತ್ತು ಸುಮಾರು 80 ಜನ ಇನ್ಸ್ಪೆಕ್ಟರ್ಸ್ ಬರ್ತಾರೆ. ಸೊ ಸಾಕಷ್ಟು ಪ್ರಮಾಣದಲ್ಲಿ ನಾವು ಅಧಿಕಾರಿಗಳು ನಾವು ಕೊಡ್ತೀವಿ, ಸಿಬ್ಬಂದಿ ನಾವು ಕೊಡ್ತೀವಿ. ಮತ್ತು ಟೆಂಟ್ ಸಿಟಿನಲ್ಲಿ ನಮ್ಮ ಸಿಬ್ಬಂದಿ ಸಲುವಾಗಿ ಒಳ್ಳೆ ಒಂದು ಸೌಲಭ್ಯ ನಾವು ಮಾಡ್ಕೊಳ್ತೀವಿ. ಚಳಿ ಇರ್ತದೆ, ಅದರ ಸಲುವಾಗಿ ನಾವು ಇನ್ನೂ ಸ್ವಲ್ಪ ಬಹಳ ಕೇರ್ಫುಲ್ ಇರಬೇಕಾಗತ್ತೆ. ಸೊ ನಾವು ಎಲ್ಲ ನೋಡಿದ್ದೀವಿ, ಈಗ ಅಸೆಂಬ್ಲಿ ಹಾಲ್ ನೋಡಿದ್ದೀವಿ, ಕೌನ್ಸಿಲ್ ಹಾಲ್ ನೋಡಿದ್ದೀವಿ, ಮತ್ತು ಮಾನ್ಯ CM ಅವರ ಚೇಂಬರ್ ನೋಡಿದ್ದೀವಿ, ಎಲ್ಲ ನಾವು ನೋಡಿದ್ದೀವಿ. ಈಗ ಮತ್ತೆ ನಾವು ನಮ್ಮ ಅಧಿಕಾರಿಗಳ ಜೊತೆಗೆ ಎಲ್ಲ ನಮ್ಮ IG ಇದ್ದಾರೆ, ನಾನು ಕಮಿಷನರ್ ಬೋರ್ಲಿಂಗೇ ಅವರು ಅವರೇ ಉಸ್ತುವಾರಿ ನೋಡ್ತಾರೆ, ಪ್ಲಸ್ SP ಸಂಜೀವ್ ಪಾಟೀಲ್ ಇದ್ದಾರೆ, DCP ಗಡಾದ್ ಮತ್ತು ಸ್ನೇಹ ಇದ್ದಾರೆ, KSRP ಅಧಿಕಾರಿಗಳು ಕೂಡ ಇದ್ದಾರೆ. ಎಲ್ಲರ ಜೊತೆಗೆ ನಾವು ಚರ್ಚೆ ನಾವು ಮಾಡ್ತೀವಿ, ಮತ್ತು ಪ್ರೋಗ್ರೆಸ್ ಇಂದ ಕಾಲ ಕಾಲಕ್ಕೆ ಏನಿದೆ ಅದನ್ನೆಲ್ಲ ನಾವು ತಗೋತೀವಿ. ಮಹಾಮೇಳವ ಮಾಡೋಕ್ಕೆ ಶಾಂತಿಯುತವಾಗಿ ಮಾಡ್ತೀವಿ ಅಂತ ಹೇಳ್ತಾರೆ, ಆ ನಂತರ ದೊಂಬಿ ಗಲಾಟೆ ಮಾಡ್ತಾರೆ. ನೋಡಿ, ಶಾಂತಿ ರೀತಿಯಿಂದ ಪ್ರತಿಭಟನೆ ಮಾಡಲಿಕ್ಕೆ ಯಾವುದು ಅಡೆತಡೆ ಇಲ್ಲ. ಆದರೆ ಯಾರು ತರಲೆ ತಲಾಟೆ ಮಾಡಲಿಕ್ಕೆ ಹೋದರೆ ಅವರಿಗೆ ಮತ್ತೆ ನಾವು ಕಟ್ಟುನಿಟ್ಟಾಗಿ ಅವ್ರ ಮೇಲೆ ನಾವು ಕ್ರಮ ತಗೋತೀವಿ. ಇದುವರೆಗೆ ಬೆಳಗಾವಿಯಲ್ಲಿ ಏನಾದರೂ ಆಗಿದೆಯಾ? ಲಾಸ್ಟ್ 5 ಮಂತ್ಸ್ ಏನಾದರೂ ಆಗಿದೆಯಾ? ಇದರಲ್ಲ ನೋಡಿದರೆ ನಾನು ಅಷ್ಟೇ ನಾನು ಹೇಳ್ತೀನಿ, ಕಳೆದ ವಾರ ಅವರು ಹೇಳಿದ್ದಾರೆ, ಅವ್ರಿಗೆ ಒಂದು ಪ್ರಶ್ನೆ ಕೇಳಿದ್ದಾರೆ ಅವರು. ನಾವು ಅಷ್ಟೇ, ಯಾರು ಏನಾದರೂ ಮಾಡಿದರೆ ಮತ್ತೆ ನಾವು ಒಳ್ಳೆಯದಿಂದ ನಾವು ಅದು ಆಕ್ಷನ್ ತಗೊಳ್ತೀವಿ. ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ, ಸಚಿವರು ಬರವಾಗ ಬರ್ತದೆ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ವಿರೋಧಿಸಿ ಕನ್ನಡ ಸಂಘಟನೆಯವರು ಸಹ ಪ್ರತಿಭಟನೆ ಮಾಡ್ತೀವಿ, ನಾವು ಪೊಲೀಸರ ಕ್ರಮ ಕೈಗೊಳ್ಳಲ್ಲ ಅವರು ಅಂತೇಳಿ ಆಕ್ರೋಶ. ನೋಡ್ರಿ, ಅವರು ನಾವು ಯಾರು ಇಲ್ಲಿ ಒಂದು ಸ್ವತಂತ್ರವಾಗಿ ಯಾರು ಬೇರೆ ಬೇರೆ ಸಂದರ್ಭದಲ್ಲಿ ಬರ್ತಾರೆ, ಏನಾದರೂ ತರಲೆ ತಲಾಟೆ ಮಾಡೋಕ್ಕೆ ಬಂದರೆ ಖಂಡಿತ ನಾವು ಕ್ರಮ ತಗೊಳ್ತೀವಿ. ಆದರೆ ಯಾರು ಒಂದು ಯಾರ ಜೊತೆಗೆ ಸಮಾಲೋಚನೆ ಮಾಡಲಿಕ್ಕೆ, ಯಾರ ಜೊತೆಗೆ ಯಾರ ಮನೇಲಿ ಊಟ ಮಾಡೋಕ್ಕೆ, ಯಾವ ಮದುವೆಗೆ ಬಂದರೆ ಮತ್ತು ನಾವು ಇದು ಮಾಡೋಕ್ಕೆ ಇದು ಆಗಲ್ಲ. ನಾವು ನೋಡ್ತೀವಿ ಯಾವ ಉದ್ದೇಶಕ್ಕೆ ಬಂದಿದ್ದಾರೆ. ಅವರು ಬಂದರೆ ಏನಾದರೂ ಅವರು ನಮ್ಮ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ತರಕ್ಕೆ ಏನಾದರೂ ಅವರು ಪ್ರಯತ್ನ ಮಾಡ್ತಾರೆ. ಆರ್ತಿ ಏನಾದರೂ ಕಂಡು ಬಂದರೆ ನಾವು ಖಂಡಿತ ನಾವು ಕ್ರಮ ತಗೊಳ್ತೀವಿ.